ಇಲೆಕ್ಷನ್ ಕಮಿಷನರ್ ಅನ್ನುವ ಹುದ್ದೆ ಎಂಥದ್ದು? ಒಬ್ಬ ಇಲೆಕ್ಷನ್ ಕಮಿಷನರ್ ಅವನು ಸುಪ್ರೀಂ ಕೋರ್ಟಿನ ಒಬ್ಬ ಜಡ್ಜನ ಹುದ್ದೆಗೆ ಸಮಾನವಾಗಿರುವಂಥ ವ್ಯಕ್ತಿ. ಅವನ ಮನೆಯ ಎಲ್ಲ ಸದಸ್ಯರ ಮೇಲೂ IT & ED ರೇಡ್ಗಳಾಗಿ ಒಬ್ಬ ಕ್ರಿಮಿನಲ್ನ ನೋಡಿಕೊಂಡ ಥರ ಅವರನ್ನು ನೋಡಲಾಯಿತು. BJP ಸರ್ಕಾರದೊಳಗೆ ಇಬ್ಬರು ಇಲೆಕ್ಷನ್ ಕಮಿಷನರ್ಗಳು ರಾಜೀನಾಮೆ ಕೊಟ್ಟದ್ದು. ಆ ಒಂದು ಹುದ್ದೆಗೆ ಒದಗಿರುವಂಥ ಆತಂಕ ಪ್ರಜಾಪ್ರಭುತ್ವಕ್ಕೆ ಒದಗಿರುವಂಥ ಆತಂಕನ ಎದ್ದು ತೋರಿಸ್ತದೆ. ನಮಸ್ಕಾರ. ಎಲೆಕ್ಟೊರಲ್ ಬಾಂಡ್ಸ್ಗಳ ಬಗ್ಗೆ ಒಂದು ಸಮಾಧಾನ ಸಿಕ್ತು, ಸುಪ್ರೀಂ ಕೋರ್ಟ್ನಿಂದ ಒಂದು ಆತಂಕ ನಿವಾರಣೆ ಆಯಿತು, ಜನರಿಗೆ ಒಂದು ಸತ್ಯ ಗೊತ್ತಾಗುವಂಥ ಸಮಯ ಬಂತು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೊಂದು ಹೊಸ ಸ್ಕ್ಯಾಮ್ ಅಥವಾ ಒಂದು ಹೊಸ ಸಮಸ್ಯೆ ಎಲ್ಲರ ಎದುರಿಗೆ ಬಂದಿದೆ. ಅದು ಇಲೆಕ್ಷನ್ ಕಮಿಷನರ್ ಆಯ್ಕೆ. ಇಲೆಕ್ಷನ್ ಕಮಿಷನರ್ ಆಯ್ಕೆ ಇದರೊಳಗೆ ಏನು ಸಮಸ್ಯೆ ಬಂತು ಅಂತಂದರೆ, ಅರುಣ್ ಗೋಯಲ್ ಅನ್ನುವಂಥ ಒಬ್ಬ ಇಲೆಕ್ಷನ್ ಕಮಿಷನರ್, ಚೀಫ್ ಇಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್ ಇದ್ದಾರೆ, ಆದರೆ ಇನ್ನೊಬ್ಬ ಇಲೆಕ್ಷನ್ ಕಮಿಷನರ್ ಅವರು ಸಡನ್ನಾಗಿ ರಾಜೀನಾಮೆ ಕೊಟ್ಟರು. 2024 ಇದೇ ತಿಂಗಳು ಮಾರ್ಚ್ಗೆ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟದ್ದು ಒಂದು ದೊಡ್ಡ ಕಾಂಟ್ರವರ್ಸಿಯಾಗಿ ಒಂದು ಸಮಸ್ಯೆಯಾಗಿ ಬದಲಾವಣೆ ಆಯಿತು. ಅದಕ್ಕೆ ಕಾರಣ ಏನು ಎಂತ ಅದ್ರ ಬಗ್ಗೆ ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡವು. ಇದಕ್ಕೆ ರೀಸನ್ ಇಷ್ಟೇ, ಇಲೆಕ್ಷನ್ ಕಮಿಷನರ್ ಅನ್ನುವ ಹುದ್ದೆ ಎಂಥದ್ದು? ಜನರಿಗೆ ಇಲೆಕ್ಷನ್ ಅಂದ ಕೂಡಲೇ ಈ ಕ್ಷೇತ್ರದೊಳಗೆ ಏನು ನಡೀತಾವೋ ಅದೇ ಮೇನ್ ಇಲೆಕ್ಷನ್ ಅನ್ನಿಸುವಂಥ ಒಂದು ಅಭಿಪ್ರಾಯ ಬರ್ತದೆ. ಇಲೆಕ್ಷನ್ ಅಂದರೆ ಯಾರೋ ಕ್ಯಾಂಡಿಡೇಟ್ ನಿಲ್ತಾರೆ, ನಾವೆಲ್ಲ ಹೋಗಿ ಓಟ್ ಹಾಕ್ತೀವಿ, ಒಬ್ಬರು ಆರಿಸಿ ಬರ್ತಾರೆ, ಮಂತ್ರಿಗಳಾಗ್ತಾರೆ ಅಂತ ತಲೆಯೊಳಗಿರ್ತದೆ. ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೊಡ್ಡ ಡೆಮೋಕ್ರಸಿ ಒಳಗೆ 140 crore ಹತ್ತಿರ ಇರುವಂತಹ ಜನಸಂಖ್ಯೆಯ ಒಂದು ದೇಶದೊಳಗೆ ಎಲ್ಲ ಇಲೆಕ್ಷನ್ಗಳು ಅತಿ ಸುಗಮವಾಗಿ ನಡೀಬೇಕು ಅಂದರೆ, ಸುಲಲಿತವಾಗಿ ನಡೀಬೇಕು ಅಂತಂದರೆ, ಇದರ ಹಿಂದೆ ಒಂದು ದೊಡ್ಡ ಮೆಕ್ಯಾನಿಸಮ್ ಕೆಲಸ ಮಾಡ್ತದೆ. ಆ ಮೆಕ್ಯಾನಿಸಮದ ಹಿಂದೆ ಒಬ್ಬ ಚೀಫ್ ಇಲೆಕ್ಷನ್ ಕಮಿಷನರ್ ಇರ್ತಾರೆ, ಇನ್ನಿಬ್ಬರು ಸಹಾಯಕ ಕಮಿಷನರ್ ಇರ್ತಾರೆ. ಇವರು ಎಲ್ಲರೂ ಸೇರಿ ಒಂದು ಪ್ಯಾಟರ್ನ್ ಸೆಟ್ ಮಾಡಿ ಅದಕ್ಕೆ ತಕ್ಕಂತೆ ಸುಮಾರು 300 ಸಿಬ್ಬಂದಿ ಇಡೀ ದೇಶದೊಳಗೆ ಕೆಲಸ ಮಾಡಿದಾಗ ಒಂದು ದೇಶದ ಒಂದು ಲೋಕಸಭಾ ಇಲೆಕ್ಷನ್ ಆಗಲಿ, ರಾಜ್ಯಸಭೆ ಒಂದು ಬೇರೆ ಇಲೆಕ್ಷನ್ಗಳು, ವಿಧಾನಸೌಧದ ಇಲೆಕ್ಷನ್ಗಳಾಗಲಿ, ಇವೆಲ್ಲ ಸುಲಭವಾಗಿ ನಡೀತಿರ್ತವೆ. ಹಂಗಂದರೆ ಈ ಇಲೆಕ್ಷನ್ ಕಮಿಷನರ್ಗಳು ಮೊದಲಿನಿಂದಲೂ 3 ಇದ್ರೇನು ಅಂತ ಕೇಳಿದರೆ, ಇಲ್ಲ, ಸಂವಿಧಾನದೊಳಗೆ ಹೇಳಿರೋ ಪ್ರಕಾರ ಕೇವಲ ಒಬ್ಬ ಇಲೆಕ್ಷನ್ ಕಮಿಷನರ್ ಇರಬೇಕು ಅಂತ Article 324 ಹೇಳ್ತದೆ. ಆದರೆ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತು ಅನ್ನೋದನ್ನು ನಾವು ನೋಡಬೇಕು. 35-37 crore ಜನಸಂಖ್ಯೆ ಇತ್ತು ಸುಮಾರು 75 ಹಿಂದೆ. ಹಂಗಂದರೆ ಅಷ್ಟು ವರ್ಷದ ಹಿಂದೆ ಒಬ್ಬ ಇಲೆಕ್ಷನ್ ಕಮಿಷನರ್ ಇದ್ದರು, ಅವರು ಸುಲಭವಾಗಿ ಇಲೆಕ್ಷನನ್ನು ನಡೆಸ್ಕೊಂಡು ಹೋಗ್ತಿದ್ರು. ಮತ್ತು ಡೆಮೋಕ್ರಸಿ ಅನ್ನೋದು, ಪ್ರಜಾಪ್ರಭುತ್ವ ಅನ್ನೋದು ಇಷ್ಟೊಂದು ಆಟದ ಸಾಮಾನು ಆಗಿರಲಿಲ್ಲ, ಯಾರ ಕೈಗೂ ಸಿಕ್ಕು ಹುಡುಗಾಟ ಆಗಿರಲಿಲ್ಲ. ಇನ್ನೂ ಜನರಿಗೆ ಈಗ ತಾನೇ ಸ್ವಾತಂತ್ರ್ಯ ಸಿಕ್ಕದ್ರಿಂದ ಅದ್ರ ಬಗ್ಗೆ ಜವಾಬ್ದಾರಿಯ ಅರಿವು ಇತ್ತು. ಅದೇ ಜನಸಂಖ್ಯೆ ಬೆಳೆದಂಗೆ, ಕಾಂಪ್ಲೆಕ್ಸ್ಗಳು ಅಥವಾ ಒಂದು ಸಮಸ್ಯೆಗಳು ಬೆಳೆದಂಗೆ 1980 ಒಂದು ಬದಲಾವಣೆ, ಒಂದು ಆ್ಯಕ್ಟ್ ಮಾಡಿ ಇನ್ನೂ ಇಬ್ಬರು ಇಲೆಕ್ಷನ್ ಕಮಿಷನರ್ಗಳನ್ನು ಆಯ್ಕೆ ಮಾಡಲಾಯಿತು. ಯಾಕೆಂದರೆ ಅಷ್ಟೊತ್ತಿಗಾಗಲೇ 2 times ಹೆಚ್ಚು ಜನಸಂಖ್ಯೆನೂ ಬೆಳೆದಿತ್ತು. ಈ ಇಲೆಕ್ಷನ್ ಕಮಿಷನರ್ಗಳು ಅಂತಂದರೆ ಅವರ ಹುದ್ದೆ ಏನು, ಯಾವ ಥರ ಅಂತಂದರೆ, ಈಕ್ವಲ್ ಟು ಸುಪ್ರೀಂ ಕೋರ್ಟ್ ಜಡ್ಜ್. ಅವರನ್ನು ಆಯ್ಕೆ ಮಾಡೋದು ಸೀನಿಯರ್ IAS ಆಫೀಸರ್ಗಳಿಂದ ಆಯ್ಕೆ ಮಾಡ್ಕೊಳ್ತಾರೆ. ಅದೇ ಥರ ಅವ್ರನ್ನ ತೆಗೆಯುವ ಪ್ರಕ್ರಿಯೆ ಅಷ್ಟು ಈಸಿ ಇಲ್ಲ. ಲೋಕಸಭೆ ಮತ್ತು ರಾಜ್ಯಸಭೆಯ 2/3 ಮೆಜಾರಿಟಿ ಅವರು ಸೇರಿ ಓನ್ಲಿ ಅಂದರೆ ಅವರು 2/3 ಮೆಜಾರಿಟಿಯಿಂದ ಅವರು ಮಿಸ್ಕಂಡಕ್ಟ್ ಮಾಡ್ಯಾರ ಅನ್ನೋ ಒಂದು ಪ್ರೂವ್ ಆದ ಮೇಲೆ ಮಾತ್ರ ಅವರನ್ನ ತೆಗೆಯುವ ಅವಕಾಶ ಇರ್ತದೆ. ಅದನ್ನು ಬಿಟ್ಟರೆ ಅವರು ತಾವಾಗಿ ರಾಜೀನಾಮೆ ಮಾಡಿ ಹೋಗಬಹುದು. ಇಂಥ ಒಂದು ಸ್ಟ್ರಾಂಗ್, ಇಂಥ ಒಂದು ಪ್ರಬಲವಾದ ಹುದ್ದೆಯೊಳಗೆ ಇರುವಂಥ ಇಲೆಕ್ಷನ್ ಕಮಿಷನರ್ ಇವತ್ತು ಈ ಕಾಂಟ್ರವರ್ಸಿಯ ಕೇಂದ್ರ ಆಗಿ ಕುಳಿತಿರೋದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಂದು ಒಂದು ವ್ಯವಸ್ಥೆಯನ್ನು ತೋರಿಸ್ತದೆ. ಈ ಒಂದು ಇಲೆಕ್ಷನ್ ಕಮಿಷನರ್ ಹುದ್ದೆಗೆ ಕೆಲವೊಬ್ಬ ವ್ಯಕ್ತಿಗಳು, TN ಶೇಷನ್ ಅಂಥವರು ಮೊದಲಿಗೆ, ಕೆಲವೊಂದ್ಸಲ ಲಿಂಗ್ಡೊ ಅಂಥವರು, ಇವರೆಲ್ಲರೂ ಒಂದು ಕಳೆಯನ್ನು ತಂದು ಕೊಟ್ಟಿದ್ದರು. ಆವಾಗ ಜನಸಾಮಾನ್ಯರು ಸಹಿತ ಇಲೆಕ್ಷನ್ ಕಮಿಷನರ್ ಬಗ್ಗೆ ಮಾತಾಡುವಂಥ ಒಂದು ವಾತಾವರಣ ಉಂಟಾಗಿತ್ತು. ಆದರೆ ಇವತ್ತು ಈ ಒಂದು ಹುದ್ದೆಗೆ ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟದ್ದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಕ್ಕೆ ಕಾರಣ ಅಂದರೆ, ಕಳೆದ 75 ಒಳಗೆ ಈ ಥರ 3 ಇನ್ಸಿಡೆಂಟ್ ಆಗಿದ್ದು. ಮೊದಲನೇ ಸಲ 1973 ಆವಾಗ ಸಿನ್ಹಾ ಅನ್ನುವವರು, ಅವರು ಜಿತೇಂದ್ರ ಸಿನ್ಹಾ ರಾಜೀನಾಮೆ ಕೊಟ್ಟರು. ಅವ್ರು ಯಾಕೆ ಕೊಟ್ಟರು ಅಂದರೆ, ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಜಡ್ಜ್ ಆಗಿ ಆಯ್ಕೆಯಾದರು. ಅದು ಒಂದು ಇಂಟರ್ನ್ಯಾಷನಲ್ ಲೆವೆಲದ ದೊಡ್ಡ ಹುದ್ದೆ. ಅದಕ್ಕೆ ಅವರು ಇಲೆಕ್ಷನ್ ಕಮಿಷನರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅಲ್ಲಿಗೆ ಹೋದರು, ಯಾವುದೇ ಬೇರೆ ಕಾರಣ ಇರಲಿಲ್ಲ. ಆದರೆ
ಕಳೆದ ನಾಲ್ಕೇ ವರ್ಷದೊಳಗೆ ಬಿ ಜೆ ಪಿ ಸರ್ಕಾರದೊಳಗೆ ಇಬ್ಬರು ಇಲೆಕ್ಷನ್ ಕಮಿಷನರ್ಗಳು ರಾಜೀನಾಮೆ ಕೊಟ್ಟದ್ದು ಆ ಒಂದು ಹುದ್ದೆಗೆ ಒದಗಿರುವಂಥ ಆತಂಕ, ಪ್ರಜಾಪ್ರಭುತ್ವಕ್ಕೆ ಒದಗಿರುವಂಥ ಆತಂಕನ ಎದ್ದು ತೋರಿಸ್ತದೆ. 2020 ಅಶೋಕ್ ಲವಾಸ ಅವರು ರಾಜೀನಾಮೆ ಕೊಟ್ಟರು. 2024 ಮೊನ್ನೆ ಕೆಲವೇ ದಿವಸಗಳ ಹಿಂದೆ ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟರು. ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟು ಅವರು ಬೆಂಗಾಲಿಗೆ ಹೋಗಿದ್ದರು, ಇಲೆಕ್ಷನ್ನದ್ದು ಒಂದು ತಯಾರಿ ಒಳಗಿದ್ದರು, ಮೀಟಿಂಗಿಗೆ ಅಟೆಂಡ್ ಆಗ್ತಾರೆ ಅನ್ನುವಂಥ ಟೈಮ್ ಒಳಗೆ ಸಡನ್ನಾಗಿ ಅವರು ಮೀಟಿಂಗ್ ಬರೋದಿಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟು ಒಂದೇ ದಿನದೊಳಗೆ ಅದು ಎಕ್ಸೆಪ್ಟು ಆಗಿ ರಾಷ್ಟ್ರಪತಿಗಳಿಂದ ಅದು ಒಪ್ಪಿಗೆನೂ ಆಗಿ ಹೋಯಿತು. ಇಂಥ ಒಂದು ಅವಸರದ ನಿರ್ಧಾರದ ಹಿಂದೆ ಅವರ ಹೆಲ್ತ್ ಸರಿ ಇರಲಿಲ್ಲ, ಏನೇನೋ ಕಾರಣಗಳನ್ನು ಕೊಟ್ಟರು. ಆದರೆ ನಾವು ಇದನ್ನು ಇಷ್ಟು ನೇರವಾಗಿ ನೋಡಬೇಕಾ? ಬರೀ ಅವರ ಹೆಲ್ತ್ ಸರಿ ಇಲ್ಲ ಅನ್ನೋದನ್ನು ಒಪ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕಾ? ಇಲೆಕ್ಷನ್ ಕಮಿಷನರ್ 2027 ತನಕನೂ ಅಧಿಕಾರ ಇದ್ದಂಥ ಒಬ್ಬ ವ್ಯಕ್ತಿ ಇನ್ನು ಸ್ವಲ್ಪ ದಿನಕ್ಕೆ ಪ್ರಮೋಷನ್ ಆಗಿ ಚೀಫ್ ಇಲೆಕ್ಷನ್ ಕಮಿಷನರ್ ಆಗುವಂಥ ಅವಕಾಶ ಇರೋ ವ್ಯಕ್ತಿ ಒಬ್ಬ ರಾಜೀನಾಮೆ ಕೊಟ್ಟು ಹೋಗ್ತಾನೆ ಅಂತಂದರೆ ನಮ್ಮ ತಲೆಯೊಳಗೆ ಪ್ರಶ್ನೆನೂ ಹೇಳಬಾರ್ದಾ? ಅದನ್ನು ಸುಮ್ಮನೆ ಹೋಗಕ್ಕೆ ಬಿಡಬೇಕಾ? ಇದನ್ನೆಲ್ಲ ನಾವು ಇವತ್ತು ನಮಗೆ ನಾವೇ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆಗಳು. ಯಾಕೆ ಕೊಟ್ಟರು ಅಂತ, ಅರುಣ್ ಗೋಯಲ್ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದನ್ನು ನಾವು ಅಶೋಕ್ ಲವಾಸ ಯಾಕೆ ಕೊಟ್ಟಿದ್ರು ಅನ್ನೋದನ್ನು ನೋಡಿದಾಗ ಸ್ವಲ್ಪ ಅರ್ಥ ಮಾಡ್ಕೋಬೋದು. 2020 ಅಶೋಕ್ ಲವಾಸ ಅವರು ಮೂರು ಮಂದಿ ಇಲೆಕ್ಷನ್ ಕಮಿಷನರ್ ಒಳಗೆ ಇಬ್ಬರು ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾಗೆ ಅವರು ಮಾಡಿರುವಂಥ ಅವ್ರ ಮೇಲೆ ಬಂದಿರುವಂಥ ಎಲ್ಲ ಅಲಿಗೇಷನ್ಗೂ ಕ್ಲೀನ್ ಚಿಟ್ ಕೊಟ್ಟು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದಾಗ ಬರೀ ಅಶೋಕ್ ಲವಾಸ ಒಬ್ಬರೇ ಅವ್ರದ್ದು ತಪ್ಪಿದೆ ಅಂತ ಡಿಸೆಂಟ್ ನೋಟ್ ಅಂತಾರೆ ಅದಕ್ಕೆ, ತಮ್ಮ ಪ್ರತಿರೋಧ ಪತ್ರವನ್ನು ಬರೆದಿದ್ದರು, ಅವರು ಮಾಡಿರೋದು ತಪ್ಪು, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ. ಅವರದು ಬರೆದ ಸ್ವಲ್ಪ ದಿನಕ್ಕೆ ಅವರು ರಾಜೀನಾಮೆ ಕೊಟ್ಟರು. ಅವರು ರಾಜೀನಾಮೆ ಯಾಕೆ ಕೊಟ್ಟರು ಅಂತ ಪ್ರಬುದ್ಧರು ಯಾರಿಗೂ ನಾವು ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಬರೇ ಕೊಟ್ಟದ್ದಷ್ಟೇ ಅಲ್ಲ, ಅವ್ರ ನಂತರ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುವಲ್ಲು ಬರ ಕಾರಣ ಅವರ ಹೆಂಡತಿ, ಮಕ್ಕಳು, ಸಹೋದರಿ, ಸಂಬಂಧಿಕರು ಎಲ್ಲರ ಮೇಲೂ IT ಮತ್ತು ED ರೇಡ್ಗಳಾದವು. ಒಬ್ಬ ಇಲೆಕ್ಷನ್ ಕಮಿಷನರ್, ಸೀನಿಯರ್ IAS ಆಫೀಸರ್, ಅವನು ಸುಪ್ರೀಂ ಕೋರ್ಟಿನ ಒಬ್ಬ ಜಡ್ಜನ ಹುದ್ದೆಗೆ ಸಮಾನವಾಗಿರುವಂಥ ವ್ಯಕ್ತಿ, ಅವನ ಮನೆಯ ಎಲ್ಲ ಸದಸ್ಯರ ಮೇಲೂ IT & ED ರೇಡ್ಗಳಾಗಿ, ಅವನ ಮನೆ ಮೇಲೆ ದಾಳಿಯಾಗಿ, ಅವನ ಸ್ವಂತ ಲ್ಯಾಪ್ಟಾಪನ್ನು ಸರ್ಚ್ ಮಾಡಿ ಒಬ್ಬ ಕ್ರಿಮಿನಲನ್ನು ನೋಡಿಕೊಂಡ ಥರ ಅವರನ್ನು ನೋಡಲಾಯಿತು. ಆ ಸಂದರ್ಭದೊಳಗೆ ಅವರು ರಾಜೀನಾಮೆ ಕೊಟ್ಟರು. ಅಂದರೆ ಏನು ನಡೆದಿದೆ ದೇಶದೊಳಗೆ? ಯಾವುದೇ ಆಗಲಿ ಇಲೆಕ್ಷನ್ ಒಳಗೆ ಅಪೋಸಿಷನ್ ಪಾರ್ಟಿಯವರು, ಬೇರೆ ಯಾವುದೇ ಪಕ್ಷದವರು ಏನೇ ಒಂದು ಭಾಷಣ ಮಾಡಲಿ, ಯಾವುದೇ ಒಂದು ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟನ್ನು ಅದರೊಳಗೆ ಏನೇ ಹೇಳಿದ್ರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬಹುದು, ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಂತಂದರೆ ಆಡಳಿತ ಪಕ್ಷದಲ್ಲಿ ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ಇನ್ನು ಬೇರೆ ಯಾರೇ ಆಗಲಿ ಏನು ಮಾತಾಡಿದರೂ ಅವರಿಗೆ ಕ್ಲೀನ್ ಚಿಟ್ ಸಿಗ್ತದೆ. ಅಂತಂದರೆ ಇಂಥ ಒಂದು ಕೆಲಸ ಮಾಡೋಕ್ಕೆ ಇಷ್ಟು ದೊಡ್ಡ ಸೀನಿಯರ್ ಆಫೀಸರ್ಗಳು ಯಾಕೆ ಬೇಕು? ಪಪೆಟ್ಗಳು ಇದ್ದರೆ ಸಾಕಾಗ್ತದಲ್ಲ ಅಂತ ಎಲ್ಲ ಪ್ರಬುದ್ಧರು ಕೇಳೋಕ್ಕೆ ಶುರು ಮಾಡಿದರು. ಇಂಥ ಒಂದು ದೊಡ್ಡ ಹುದ್ದೆಗೆ ಈ ಪರಿಸ್ಥಿತಿ ಬಂದದ್ದು ಬಹಳ ದೊಡ್ಡ ವಿಪರ್ಯಾಸ. ಈಗ ಅರುಣ್ ಗೋಯಲ್ ಅವರ ರಾಜೀನಾಮೆ ನಂತರ ಕೆಲವೊಂದು ಪ್ರಶ್ನೆಗಳು ಬಂದಿದೆ. ಅವರು ರಾಜೀನಾಮೆ ಕೊಟ್ಟ ಕೂಡಲೇ ಸೇಮ್ ಸಂಸ್ಥೆ, ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ADR ಅನ್ನುವ ಸಂಸ್ಥೆ, ಯಾರು ಇಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಕೇಸ್ ಹಾಕಿದ್ರು ಅವರೇ ಸೇಮ್ ಅದೇ ಸಂಸ್ಥೆ ಪ್ರಶಾಂತ್ ಭೂಷಣ್ ಅವರ ನೇತೃತ್ವದೊಳಗೆ ಅವರ ಒಂದು ಇದರೊಳಗೆ ಸುಪ್ರೀಂ ಕೋರ್ಟಿನ ಎದುರಿಗೆ ಮತ್ತೊಂದು ಪೆಟಿಷನ್ ಹಾಕ್ತು. ಇವರು ಪೆಟಿಷನ್ದಾಗ ಕೇಳಿದ್ದೇನು ಅಂತಂದರೆ, ಒಂದು, ಈಗ ನಾವು ಇಲೆಕ್ಷನ್ ಕಮಿಷನರನ್ನು ಅವ್ರ ಬಗ್ಗೆ ಸಂವಿಧಾನ ಹೇಳಿದ್ದು ನಮಗೆ ಗೊತ್ತು, ಆದರೆ ಅವರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಅನ್ನೋದೇನದಲ್ಲ, ಇದು ಆವಾಗ ಆವಾಗ ಕಾಲಕಾಲಕ್ಕೆ ಚೇಂಜ್ ಆಕೋತಾ ಹೋಗ್ತದೆ, ಅದನ್ನು ಯಾವುದೇ ಸಂವಿಧಾನದೊಳಗೆ ಹೇಳಿಲ್ಲ. ಅದು ಯಾವ ರೀತಿ ಚೇಂಜ್ ಆಗ್ತದೆ ಅಂದರೆ, ಈಗ ಅನೂಪ್ ಬರ್ನ್ವಾಲ್ ಅನ್ನುವ ಕೇಸ್ ಒಳಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು, ಪ್ರಧಾನಮಂತ್ರಿ ಮತ್ತು ವಿರೋಧ ಪಕ್ಷದ ನಾಯಕ, ಈ ಮೂರು ಜನ ಸೇರಿ ಇಲೆಕ್ಷನ್ ಕಮಿಷನರ್ ಆಯ್ಕೆ ಮಾಡಬೇಕು ಅಂತ ಅನೂಪ್ ಬರ್ನ್ವಾಲ್ ಕೇಸ್ ಒಳಗೆ ಹೇಳಿತ್ತು. ಆದರೆ ಈ ರೀತಿ ಹೇಳೋದ್ರಿಂದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬಂದರೆ ಅಲ್ಲಿ ಒಮ್ಮತದ ಅಭಿಪ್ರಾಯ ಬರಲಿಕ್ಕಿಲ್ಲ, ತಾವು ಹೇಳಿದಂಥ ವ್ಯಕ್ತಿಯೇ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನರ್ ಆಗಲಿಕ್ಕಿಲ್ಲ ಅನ್ನೋದು ಕೇಂದ್ರ ಸರ್ಕಾರಕ್ಕೆ, BJP ಸರ್ಕಾರಕ್ಕೆ ಗೊತ್ತಿತ್ತು. ಅದಕ್ಕೆ ಅವರು ಏನು ಮಾಡಿದರು, 2023 ಕಳೆದ ವರ್ಷ ಒಂದು ಹೊಸ ಆ್ಯಕ್ಟ್ ತೊಗೊಂಬಂದರು. ಆ್ಯಕ್ಟ್ ತೊಗೊಂಬಂದು ಚೀಫ್ ಜಸ್ಟಿಸನ್ನೇ ಅದರಿಂದ ಹೊರಗೆ ಹಾಕಿಬಿಟ್ರು. ಅಂದರೆ ಚೀಫ್ ಜಸ್ಟಿಸ್ ಈಗ ಸಮಿತಿಯೊಳಗಿಲ್ಲ. ಯಾರು ಬಂದರು ಸಮಿತಿಯೊಳಗೆ? ಪ್ರಧಾನಮಂತ್ರಿ ಹೇಳಿದರು, ನಾನಿರ್ತೀನಿ, ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ, ಜೋಡಿಗೆ ನಾನೇ ಆಯ್ಕೆ ಮಾಡಿದಂಥ ಇನ್ನೊಬ್ಬ ಮಂತ್ರಿ ಇರ್ತಾರೆ. ಮಂತ್ರಿ ಅಂದರೆ ಯಾರು? ಪ್ರಧಾನಮಂತ್ರಿ ಹೇಳಿದ್ದಕ್ಕೆ ತಲೆ ಅಳಗಾಡಿಸುವ ವ್ಯಕ್ತಿ. ಅಂದರೆ 2:1 ಮತ ಇಲ್ಲೇ ಆಗೋಯ್ತು. ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದರೂ ಅಷ್ಟೇ, ಬಿಟ್ಟರು ಅಷ್ಟೇ.
ಅಂದರೆ ಪ್ರಜಾಪ್ರಭುತ್ವದ ಅಣಕ ಶುರುವಾಯಿತು 2023. ಈಗ 2:1 ಇದ್ದಾಗ ಈಗ ಹೊಸ ಒಂದು ಇಲೆಕ್ಷನ್ ಕಮಿಷನರ್ ಇಬ್ಬರು ಆಯ್ಕೆ ಆಗಬೇಕು. ಒಬ್ಬರು ರಿಟೈರ್ ಆದರೂ ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟರು, ಇಬ್ಬರ ಆಯ್ಕೆ ಆಗಬೇಕು. ಈ ಇಬ್ಬರ ಆಯ್ಕೆಗೆ ಒಂದಿಷ್ಟು ಜನರು ಸಿಲೆಕ್ಷನ್ ಮಾಡಬೇಕಲ್ಲ, ಯಾರ್ಯಾರನ್ನು ಆಯ್ಕೆ ಆಗಬೇಕು, ಯಾರು ಈ ಹುದ್ದೆಗೆ ಅರ್ಹ ಅದಾರ ಅಂತ ಆ ಒಂದು ಕಮಿಟಿ, ಆ ಕಮಿಟಿನೂ ನೇಮಕ ಮಾಡ್ತಾರಂತೆ ಸರ್ಕಾರ. ಆ ಕಮಿಟಿ ಲಾ ಮಿನಿಸ್ಟರ್ದ ಒಂದು ನೇತೃತ್ವದೊಳಗೆ ಒಂದು ಆಯ್ಕೆ ಸಮಿತಿ ಒಂದಿಷ್ಟು ಜನರು ಆಯ್ಕೆ ಮಾಡ್ತದೆ ಅಂತ ಪ್ರಧಾನಮಂತ್ರಿ ಹೇಳಿದರು. ಅಂದರೆ ಲಾ ಮಿನಿಸ್ಟರ್ ಯಾರು? ಕೇಂದ್ರ ಸರ್ಕಾರ ಆಡಳಿತ ಪಕ್ಷದವರು. ಅವರು ಆಯ್ಕೆ ಮಾಡುವ ವ್ಯಕ್ತಿಗಳು ಯಾರು ಇರ್ತಾರೆ? ತಮಗೆ ಅನುಕೂಲ ಆಗುವಂಥವರೇ ಇರ್ತಾರೆ. ಅವರು ಆಯ್ಕೆ ಮಾಡಿ 3 ಜನರನ್ನು ಆರಿಸಲಿ, 6 ಜನರನ್ನು ಆರಿಸಲಿ, ಅಷ್ಟು ಒಂದು ಪಟ್ಟಿ ತಯಾರು ಮಾಡಿ ಎಲ್ಲರ ಎದುರಿಗೂ ಇಟ್ಟು ನೀವೇ ಆರಿಸಲಿ ಇದರೊಳಗೆ ಯಾರನ್ನ ಇಬ್ಬರು ಅಂತ ಅಂದರೂ ಸಹಿತ ಆ ಎಂಟೈರ್ ಪಟ್ಟಿ ಪೂರ ಪಟ್ಟಿನೇ ಆ ಸರ್ಕಾರದವರು ಆರಿಸಿರೋದ್ರಿಂದ ಅದರೊಳಗೆ ಯಾವುದೇ ಇಬ್ಬರನ್ನ ಆರಿಸಿದರೂ ಸರ್ಕಾರಕ್ಕೆ ಬೇಕಾದ ವ್ಯಕ್ತಿಗಳೇ ಇರ್ತಾರೆ. ಹಂಗಂದರೆ ಈ ಆಯ್ಕೆ ಸಮಿತಿಯೊಳಗೂ ಬೇರೆಯವರು ಇರಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸೋದಿಲ್ವಾ? ಇದು ಎಲ್ಲ ಪ್ರಜ್ಞಾವಂತರು ADR ಆಗಲಿ ಬೇರೆಯವರಾಗಲಿ ಕೇಳುವ ಪ್ರಶ್ನೆಗಳು. ಇಷ್ಟೆಲ್ಲ ಸಂಶಯಗಳ ಮಧ್ಯೆ, ಇಷ್ಟೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಾನೂನುಗಳ ಉಲ್ಲಂಘನೆ ಮಾಡಿ ಸರ್ಕಾರ, BJP ಸರ್ಕಾರ ಏನು ಮಾಡಿಕೊಂಡಿದೆ ಅಂದರೆ ಪ್ರಜಾಪ್ರಭುತ್ವದ ನಾಟಕ ಮಾಡಿ ಈ ಥರ ನಾಟಕ ಮಾಡೋ ಬದಲು ನಾವು ಯಾರನ್ನೋ ಆರಿಸ್ತೀವಿ, ಅವರು ನಮಗೆ ಬೇಕಾಗುವಂಥ ಕಾನೂನು ಮಾಡ್ತಾರೆ, ನಾವು ಇಲೆಕ್ಷನ್ನೊಳಗೆ ಏನು ಮಾಡಿದರೂ ಅದಕ್ಕೆ ಸಹಿ ಅಂತಾರೆ, ಯಾವುದಕ್ಕೂ ವಿರೋಧ ಮಾಡೋದಿಲ್ಲ, ನೀವು ಯಾರು ಪ್ರಶ್ನೆ ಕೇಳಬೇಡ್ರಿ ಅಂತ ಸೀದಾ ಹೇಳಿದರೆ ಆಗಿಬಿಡ್ತಿತ್ತಲ್ಲ ಅನ್ನುವುದು ಎಲ್ಲರ ಪ್ರಶ್ನೆ. ಈ ರೀತಿ ಇದ್ದಾಗ ಇಂಥ ಅಣಕಗಳು ಆಗಕ್ಕೆ ಬಿಡಬಾರ್ದು ಅನ್ನೋದು ಕೋರ್ಟಿಗೆ ಹೋದವರ ಪ್ರಶ್ನೆ. ಈಗ ಸುಪ್ರೀಂ ಕೋರ್ಟು ಈ ವಿಷಯವನ್ನು, ಈ ಸಬ್ಜೆಕ್ಟನ್ನು, ಕೇಸನ್ನು 15 March ಕೈಗೆತ್ತಿಕೊಳ್ತೀವಿ ಅಂತ ಹೇಳ್ಯಾರ. ಜಸ್ಟಿಸ್ ಸಿನ್ಹಾ ಅವರ ನೇತೃತ್ವದೊಳಗೆ ಈ ಕೇಸು ಬರ್ತದೆ. ಆದರೆ ಅದೇ ದಿನ 15 March ಸರ್ಕಾರ, BJP ಸರ್ಕಾರ, ನಾವು ಆಯ್ಕೆ ಸಮಿತಿಯನ್ನು ನೇಮಕ ಮಾಡ್ತೀವಿ, ಅವತ್ತಿನ ದಿನವೇ ನಾವು ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ಯಾರೆ. ಅಂದರೆ ಎರಡೂ ಈ ಪ್ರಕ್ರಿಯೆಗಳು ಪರ್ಯಾಯವಾಗಿ ನಡೀತಿರ್ತಾವೆ. ಸುಪ್ರೀಂ ಕೋರ್ಟು ಕೇಸನ್ನು ನಡೆಸ್ತಿರ್ತದೆ, ಅದೇ ಟೈಮಿಗೆ ಸರ್ಕಾರ ತನಗೆ ಯಾರು ಬೇಕೋ ಅವರ ಒಂದು ಆಯ್ಕೆಯೂ ಮಾಡ್ತಿರ್ತದೆ. ಈ ಆಯ್ಕೆಯು ಯಾವುದು ಒಂದರ ಮೇಲೆ ಒಂದು ಹಾವಳಿ ಮಾಡದಂತೆ ಸುಪ್ರೀಂ ಕೋರ್ಟು ಯಾವ ರೀತಿ ಇಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಒಂದು ವಿಶ್ವಾಸಾರ್ಹತೆಯನ್ನು ಜನರಿಗೆ ಹುಟ್ಟುವಂತೆ ಮಾಡಿದೆ, ಅದೇ ಒಂದು ವಿಶ್ವಾಸಾರ್ಹತೆಯನ್ನು ಇಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವಲ್ಲಿಯೂ ಉಳಿಸಿಕೊಳ್ಳುತ್ತದೆ ಅನ್ನೋ ಭರವಸೆ ಬಹಳ ಜನರಿಗಿದೆ. ಈ ಒಂದು ಅಣಕ, ಪ್ರಜಾಪ್ರಭುತ್ವದ ಅಣಕ ಆಗಾಕೆ ಬಿಡಬಾರ್ದು. ಅದೇ ರೀತಿ ಇಲೆಕ್ಷನ್ ಕಮಿಷನರ್ ಅನ್ನೋದು ಬರೀ ಒಂದು ಹುದ್ದೆಯಲ್ಲ, ಅದು ಪ್ರಜಾಪ್ರಭುತ್ವ ಸುಲಲಿತವಾಗಿ ನಡೆಯೋಕ್ಕಿರುವಂಥ ಒಂದು ದೊಡ್ಡ ಮೆಕ್ಯಾನಿಸಮ್. ಅದು ನಮ್ಮ ದೇಶದೊಳಗೆ ಉಳ್ಕೋಬೇಕು, ಪ್ರಜಾಪ್ರಭುತ್ವ ಉಳಿಬೇಕು. ಈ BJP ಸರ್ಕಾರ ಈ ರೀತಿ ಮಾಡುವುದು ತನ್ನ, ಅಂದರೆ ಯಾವ ಹುಡುಗ ಕಾಲೇಜ್ ಸ್ಕೂಲ್ನೊಳಗೆ ಗಲಾಟೆ ಮಾಡ್ತಿರ್ತಾನೆ ಅದೇ ಹುಡುಗಗೆ ನಿನ್ನ ಮೇಲೆ ನೀನೇ ಒಂದು ವರದಿ ತಯಾರು ಮಾಡುವಂತ ಹೇಳ್ದಂಗಿದು. ಅದು ಯಾರೇ ಆಗಲಿ ನಮ್ಮ ಮೇಲೆ ನಾವು ಮಾಡ್ಕೊಳ್ಳೋದಿಲ್ಲ. ಈಗ ಎಲ್ಲ ಭಯಮುಕ್ತ ವಾತಾವರಣದೊಳಗೆ, ಯಾವುದೇ ಒತ್ತಡ ಇಲ್ಲದಂಥ ವಾತಾವರಣದೊಳಗೆ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಲು ಸುಪ್ರೀಂ ಕೋರ್ಟ್ ಒಂದು ಅವಕಾಶ ಮಾಡಿಕೊಡ್ತದೆ, ದಾರಿ ಮಾಡಿಕೊಡ್ತದೆ ಅನ್ನುವಂಥ ಭರವಸೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವಂತಹ ಎಲ್ಲರೂ ಇಟ್ಟುಕೊಂಡಿದ್ದಾರೆ. 15 March ತನಕ ಈ ಎಲ್ಲ ಬೆಳವಣಿಗೆಯನ್ನು ಕಾಯ್ದು ನೋಡಬೇಕು ಅಂತ ಅನ್ಕೋತೀನಿ. ಈ ಇಲೆಕ್ಷನ್ ಸಮಯದಲ್ಲಿ ಯಾವುದೇ ರಾಜಕೀಯ ಬದಲಾವಣೆಗಳು ಅನ್ನೋದು ದಿನದಿಂದ ದಿನಕ್ಕಾಗೋದಿಲ್ಲ, ಗಂಟೆಯಿಂದ ಗಂಟೆಗಾಗ್ತಾವು ಅಥವಾ ನಿಮಿಷದಿಂದ ನಿಮಿಷಕ್ಕಾಗ್ತಾವು ಅನ್ನೋದನ್ನು BJP ಸರ್ಕಾರ ಇವತ್ತು ಮತ್ತೆ ತೋರಿಸಿಕೊಟ್ಟಿದೆ. ಈ ವಿಡಿಯೋ ಮಾಡಿ ಪ್ರಕಟ ಮಾಡೋಕ್ಕಿಂತ ಮೊದಲು ಇನ್ನೂ ಇಲೆಕ್ಷನ್ ಕಮಿಷನರ್ಗಳ ಆಯ್ಕೆ ಆಗಿದ್ದಿಲ್ಲ. ಆದರೆ ಅದು ಪ್ರಕಟ ಆದ ಸ್ವಲ್ಪ ಹೊತ್ತಿಗೆ ಇಬ್ಬರು ಹೊಸ ಇಲೆಕ್ಷನ್ ಕಮಿಷನರ್ಗಳು ದೇಶಕ್ಕೆ ಸಿಕ್ಕಿದ್ದಾರೆ. ಸುಖಬೀರ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅನ್ನುವ ಇಬ್ಬರು ಸೀನಿಯರ್ IAS ಆಫೀಸರ್ಗಳನ್ನು ಇಲೆಕ್ಷನ್ ಕಮಿಷನರ್ಗಳಾಗಿ BJP ಸರ್ಕಾರ ನೇಮಕ ಮಾಡಿದೆ. ಇದು BJP ಸರ್ಕಾರದ ನೇಮಕ, ಸೆಲೆಕ್ಷನ್ ಕಮಿಟಿಯ ನೇಮಕ ಅಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ವಿರೋಧ ಪಕ್ಷದ ನಾಯಕ ಈ ಸಮಿತಿಯ ಮತ್ತೊಬ್ಬ ಸದಸ್ಯ ಅಧೀರ್ ರಂಜನ್ ಚೌಧರಿ ಈಗ ಹೊರಗೆ ಬಂದು ಹೇಳಿರುವಂತಹ ಮಾತಿದು. ಅವರು ಹೇಳಿದ್ದು ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಇವರಿಬ್ಬರು ಮೆಜಾರಿಟಿಯಿಂದನೇ ಇದು ಆರಿಸಿದ್ದು. ಯಾಕೆಂದರೆ ನಿನ್ನೆ ರಾತ್ರಿ 12 ಅಷ್ಟೊತ್ತಿಗೆ ನನಗೆ 212 ಜನರ ಲಿಸ್ಟ್ ಕಳಿಸಿ ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಅನ್ನು ಮಾಡ್ರಿ ಅಂತ ನನ್ನ ಕೈಗೆ ಹೇಳಿದಾಗ, ನಾನು ಇವತ್ತು ಬಂದು ಅದನ್ನು ಮಾಡುವ ಅಷ್ಟೊತ್ತಿಗೆ ನನಗೆ ಅದನ್ನು ನೋಡಲು ಸಮಯ ಸಿಕ್ಕಿಲ್ಲ. ಅಷ್ಟರಲ್ಲಿ ಮಧ್ಯಾಹ್ನದಷ್ಟೊತ್ತಿಗೆ ಸಿಲೆಕ್ಷನ್ ಕಮಿಟಿ ಮಾಡಿತ್ತು. ಈ ಆಯ್ಕೆ ಎಂಬುದು ಒಂದು ಪ್ರಹಸನ, ಇದರಲ್ಲಿ ಬೇರೆ ಏನೂ ಇಲ್ಲ, ತಮಗೆ ಯಾರು ಬೇಕನ್ನೋ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಅಧೀರ್ ರಂಜನ್ ಚೌಧರಿ ಈಗ ಎಲ್ಲರ ಎದುರು ಅದನ್ನು ಬಿಚ್ಚಿಟ್ಟಿದ್ದಾರೆ. ಯಾವ ಒಂದು ಆತಂಕನ ನಾವು ವ್ಯಕ್ತಪಡಿಸಕತ್ತಿದ್ವಿ, 15 March ಏನೋ ಒಂದು ಬದಲಾವಣೆ ಆಗಬಹುದು ಅಂತ ಆತಂಕ
ಈಗ ನಮ್ಮ ಎದುರಿಗೆ ನಿಜ ಆಗಿದೆ. ಇನ್ನೇನಿದ್ರು ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿ ಕೇಸಿನ ರಿಸಲ್ಟ್ ಮಾತ್ರ ಬಾಕಿ ಇರೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.